ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಫ್ರೆಂಡ್ಸ್ ಮನೆಯಲ್ಲಿ ಹಲಸಿನ ಹಣ್ಣಿದೆಯಾ ಈಗ ಹೇಗೂ ಹಲಸಿನ ಹಣ್ಣು ಸೀಸನ್ ಅಲ್ವಾ ಸೊ ಅದರಿಂದ ಏನು ಅಂತ ಗೊತ್ತಾಗ್ತಿಲ್ವಾ ಬನ್ನಿ ಇವತ್ತಿನ ಈ ರೆಸಿಪಿ ನೋಡುವ ನಾವು ಇದರಲ್ಲಿ ಒಂದು ಸ್ಪೆಷಲ್ ಉಂಡೆ ರೆಡಿ ಮಾಡುವ ಇವತ್ತು ನಾನಿಲ್ಲಿ ಒಂದು ಸ್ವಲ್ಪ ಏಳು ಅನ್ನು ತಗೊಂಡಿದ್ದೇನೆ ಇದು ದೊಡ್ಡ ನಾನು ನಾನೊಂದು ಏಳು ಅಷ್ಟೇ ಮಾತ್ರ ತಗೊಂಡಿದ್ದೇನೆ ನಿಮ್ಮಲ್ಲಿ ನಿಮ್ಮೊಟ್ಟಿಗೆ ದೊಡ್ಡ ದೊಡ್ಡ ಸೊಳ್ಳೆ ಇದ್ದರೆ ಒಂದು ಇಷ್ಟೇ ಸಾಕಾಗ್ತದೆ ಒಂದು ವೇಳೆ ಸೊಳ್ಳೆಗಳು ಸ್ವಲ್ಪ ಸಣ್ಣಾಗಿದ್ದರೆ ಒಂದು ಹತ್ತು ಸೊಳ್ಳೆ ಅಷ್ಟು ತೆಗೀರಿ ಮತ್ತು ಏನು ಗೊತ್ತಾ ಇದರಲ್ಲಿ ಎರಡು ಟೈಪ್ ಬರ್ತದಲ್ಲ ಹಣ್ಣು ಒಂದು ತುಳುವೆ ಅಂತ ಹೇಳ್ತಾರೆ ಮತ್ತೊಂದು ಬರ್ಕೆ ಅಂತ ಹೇಳ್ತಾರೆ ನನಗೆ ಸರಿಯಾಗಿ ಗೊತ್ತಿಲ್ಲ ಅದನ್ನು ಎಂತ ಹೇಳ್ತಾರೆ ಅಂತ ಹೇಳಿ ಕನ್ನಡದಲ್ಲಿ ಆಗಿ ಗೊತ್ತಿಲ್ಲ ಅಲ್ಸಿ ನನ್ನ ಸೊಳ್ಳೆ ಒಂದು ಹೇಳೋದೊಂದು ಗೊತ್ತಿದೆ ಸೊ ಅದರಲ್ಲಿ ಇದು ಯಾವುದು ತುಳುವೆ ಹಣ್ಣಿನ ಇದು ತುಳುವೆ ಹಣ್ಣು ಬರ್ಕೆ ಅಲ್ಲ ಬರ್ಕೆ ಸಿಕ್ಕಿದ್ರಂತೂ ಇನ್ನೂ ತುಂಬ ಒಳ್ಳೆಯದಾಗ್ತದೆ ಅದು ಇನ್ನೂ ಟೇಸ್ಟಿಯಾಗಿ ಜಾಸ್ತಿ ಬರ್ತದೆ ಸೊ ನೋಡಿದ್ರಲ್ಲ ನಾನಿಲ್ಲಿ ಒಂದು ಏಳು ಸೊಳ್ಳೆ ಅಷ್ಟು ತಗೊಂಡಿದ್ದೇನೆ ಇದನ್ನು ಗ್ರೈಂಡ್ ಮಾಡ್ಕೊಳ್ಳಿಕ್ಕಿದೆ ಹಾಗೆ ಇಲ್ಲಿ ನೆಕ್ಸ್ಟ್ ನಾನಿಲ್ಲಿ ಒಂದು ತೆಂಗಿನಕಾಯಿ ತೊರಿ ತಗೊಂಡಿದ್ದೇನೆ ಇದು ಕೊಬ್ಬರಿ ಬೇಡ ಆದಷ್ಟು ನೀವು ಹಸಿಯಾದ ತೆಂಗಿನಕಾಯೇ ತಗೊಳ್ಳಿ ಇಲ್ಲಿ ಕರೆಕ್ಟಾಗಿ ನಾನು ಒಂದು ಕಾಯಿ ತಗೊಂಡಿದ್ದೇನೆ ನೋಡಿ ಆಮೇಲೆ ನೆಕ್ಸ್ಟ್ ಇಲ್ಲಿ ನಾನು ಬೆಲ್ಲ ತಗೊಂಡಿದ್ದೇನೆ ಇದು ಇದು ಕೂಡ ಹಾಗೆ ಒಂದು ಕಪ್ ಬೆಲ್ಲ ತಗೊಳ್ಳಿಲ್ಲ ನಾನು ಅದಕ್ಕಿಂತ ಒಂದು ಸ್ವಲ್ಪ ಕಮ್ಮಿ ತಗೊಂಡಿದ್ದೇನೆ ಅಂದರೆ ಇದು ಫುಲ್ಲು ಹುಡಿಯಲ್ಲ ಬೆಲ್ಲದು ಹಾಗಾಗಿ ಇದರಲ್ಲಿ ಒಂದು ಕಪ್ಪು ಫುಲ್ಲು ಬರೋದಿಲ್ಲ ನೀವೊಂದು ಅಳತೆದೆ ಹೇಳುವುದು ಹೇಳುವುದಾದರೆ ಒಂದು ಇಡ್ಲಿ ತಟ್ಟೆಯಲ್ಲಿ ಒಂದು ಎರಡು ತಟ್ಟೆ ಆಗುವಷ್ಟು ಬೆಲ್ಲ ತಗೊಳ್ಳಿ ಅಷ್ಟೇ ಸಾಕು ಮತ್ತು ನಿಮ್ಮ ಸೊಳೆಯ ಮೇಲೆ ಡಿಪೆಂಡ್ ಆಗ್ತದೆ ಸ್ವಲ್ಪ ಸಿಹಿ ಜಾಸ್ತಿ ಇದ್ದರೆ ಸೊಳ್ಳೆ ಒಂದು ಸ್ವಲ್ಪ ಕಮ್ಮಿ ಹಾಕೊಳ್ಳಿ ಸಿಹಿ ಇಲ್ಲ ಅಂತಂದರೆ ಇಷ್ಟು ಹಾಕ್ಕೊಳ್ಳಿ ನನ್ನ ಸೊಳ್ಳೆ ಒಂದು ಸ್ವಲ್ಪ ಸಿಹಿ ಇರಲಿಲ್ಲ ಅದಕ್ಕೋಸ್ಕರ ನಾನು ಅಷ್ಟು ಬೆಲ್ಲ ಯೂಸ್ ಮಾಡಿದೆ ನಾನು ಹೇಳಿದ ಹಾಗೆ ಇಲ್ಲಿ ಹಲಸಿನ ಹಣ್ಣನ್ನು ನಾನು ಈ ಥರ ಪೇಸ್ಟ್ ಮಾಡಿಟ್ಕೊಂಡೆ ನೋಡಿ ನೀರು ಹಾಕದೆ ಪೇಸ್ಟ್ ಮಾಡಿ ಇಟ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ನಾನೊಂದು ಪ್ಯಾನ್ ಇಟ್ಟದಕ್ಕೆ ಒಂದು ಎರಡು ಸ್ಪೂನ್ ತುಪ್ಪ ಕೂಡ ಹಾಕಿದ್ದೇನೆ ತುಪ್ಪದಲ್ಲಿ ನೀವು ನೋಡಿದ್ರಲ್ಲ ನಾನು ಒಂದು ಕೈಯಲ್ಲಿ ಒಂದು ಅರ್ಧ ಹಿಡಿಯಾಗುವಷ್ಟು ಗೇರು ಬೀಜದ ಹುಡಿಯನ್ನು ಕೂಡ ಹಾಕಿದೆ ಇದು ಆಪ್ಷನಲ್ ಇದ್ರೆ ಹಾಕೋಬಹುದು ಗೇರು ಬೀಜ ಹುಡಿ ಇಲ್ಲಾಂದರೆ ಪರವಾಗಿಲ್ಲ ನಾನು ಇದ್ದಕ್ಕೋಸ್ಕರ ಹಾಕಿದ್ದೇನೆ ಅಷ್ಟೇ ಇದೊಂದಿಷ್ಟು ಒಂದು ಸ್ವಲ್ಪ ಫ್ರೈ ಆದ ಮೇಲೆ ನಾವು ಮಾಡಿಕೊಂಡಂಥ ಪೇಸ್ಟ್ ಇತ್ತು ನೋಡಿ ಹಲಸಿನ ಹಣ್ಣಿನದು ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡುವ ನಾನು ಫಸ್ಟ್ ಹೇಳಿದಾಗೆ ಇದು ಬರ್ಕೆ ಹಣ್ಣಿನಿಂದ ಮಾಡೋದಾದರೆ ಇನ್ನೂ ಒಂದು ಸ್ವಲ್ಪ ತುಂಬ ದಪ್ಪಾಗಿ ಬರ್ತದೆ ಅದರದ್ದು ಕನ್ಸಿಸ್ಟೆನ್ಸಿ ಇದು ಒಂದು ಸ್ವಲ್ಪ ತುಳುವೆ ಹಲಸಿನ ಹಣ್ಣು ಆಗಿದ್ದರಿಂದ ಒಂದು ಸ್ವಲ್ಪ ನೋಡಿ ನೋಡಿದ್ರಲ್ಲ ನೀವು ಒಂದು ಸ್ವಲ್ಪ ಮೆಲ್ಟೆಡ್ ಸ್ವಲ್ಪ ಜಾಸ್ತಿ ಥರ ಇರ್ತದೆ ಅಷ್ಟೇ ಬೇರೆ ಏನಿಲ್ಲ ಇಷ್ಟು ಇದಕ್ಕೆ ನಾನು ಬೆಲ್ಲ ಕೂಡ ಆ್ಯಡ್ ಮಾಡಿದೆ ಇನ್ನದು ಬೆಲ್ಲ ಎಲ್ಲ ತೆಂಗಿನಕಾಯಿ ಬೆಲ್ಲ ಎಲ್ಲ ಹಾಕಿ ಒಳ್ಳೆ ಮೆಲ್ಟ್ ಆಗ್ತಾ ಬಂತು ನೋಡಿ ಇನ್ನಿದಕ್ಕೆ ಇದಕ್ಕೆ ನಾನು ಒಂದು ಚಿಟಿಕಷ್ಟು ಏಲಕ್ಕಿ ಹುಡಿಯನ್ನು ಕೂಡ ಹಾಕ್ತೇನೆ ಒಂದು ಚಿಟಿಕೆ ಸಾಕು ನೋಡಿ ನಾನು ಒಂದು ಚಿಟಿಕೆಯಷ್ಟು ಮಾತ್ರ ಹಾಕಿದ್ದೇನೆ ಜಾಸ್ತಿ ಹಾಕಿದರೆ ಹಲಸಿನ ಸ್ಮೆಲ್ ಹೋಗ್ತದಲ್ಲ ಸೊ ಒಂದು ಎಷ್ಟು ಮಾತ್ರ ನೀವು ಹಾಕಲೇಬೇಕು ಇದನ್ನು ನೀವು ಫ್ರೈ ಇನ್ನೊ ನೆಕ್ಸ್ಟ್ ನಾನು ಇದನ್ನು ಒಂದು ಮೈದಾ ಹಿಟ್ಟಲ್ಲಿ ಫ್ರೈ ಮಾಡಿಕೊಳ್ತೇನೆ ನಿಮಗೆ ಬೇಕಾಗಿದ್ದರೆ ಅದು ಫ್ರೈ ಮಾಡೋದು ಕೂಡ ಇದೇ ಥರ ಡೈರೆಕ್ಟು ತಿನ್ಬೋದು ಅಷ್ಟು ರುಚಿಯಾಗಿ ಬರ್ತದೆ ನಷ್ಟ ಇಲ್ಲಿ ನಾನು ಹು ತೆಂಗಿನಕಾಯಿ ತೆಂಗಿನಕಾಯಿತ್ತು ನೋಡಿ ಅದನ್ನು ಆ್ಯಡ್ ಮಾಡಿದೆ ನೋಡಿ ಒಂದು ವೇಳೆ ನಿಮ್ಮ ಈ ಹೂರಣ ಇದೆ ಅಲ್ಲ ಒಂದು ಸ್ವಲ್ಪ ತೆಳ್ಳಗೆ ಥರ ಆದರೆ ಅಥವಾ ನೀರು ನೀರು ಥರ ಸ್ವಲ್ಪ ಆದರೆ ನೀರು ಹಾಕಲಿಕ್ಕೆ ಹೋಗಬೇಡಿ ಒಂದು ವೇಳೆ ಆದರೆ ಬೇಕಾದರೆ ಒಂದು ಸ್ವಲ್ಪ ಕಾಯಿ ತುರಿ ಜಾಸ್ತಿ ಹಾಕೊಳ್ಳಿ ಕಾಯಿ ತುರಿ ಜಾಸ್ತಿ ಇಷ್ಟ ಇಲ್ಲ ಅನ್ನುವರಿಗೆ ಬೇಕಾದರೆ ಒಂದು ಸ್ವಲ್ಪ ಅವಲಕ್ಕಿ ಕೂಡ ಹಾಕೋಬಹುದು ಅಂದರೆ ನಿಮಗೆ ಉಂಡೆ ತಟ್ಕೊಳ್ಳಿಕ್ಕೆ ಒಂದು ವೇಳೆ ಈ ಅಳತೆಗೆ ಬರಲಿಲ್ಲ ಅಂದರೆ ಅಷ್ಟೇ ಬಂದರೆ ಹಾಕೋಬೇಡಿ ನೆನಪಲ್ಲಿ ಇಟ್ಕೊಳ್ಳಿ ಬಂದರೆ ಹಾಕೋಬೇಡಿ ನನ್ನದೀಗ ಇದು ಅಳತೆಗೆ ಸರಿಯಾಗಿ ಬಂದಿದೆ ಇದು ತಣ್ಣಗಾದ ಮೇಲೆ ಉಂಡೆ ತಟ್ಕೊಳ್ಳಿಕ್ಕೆ ಕರೆಕ್ಟಾಗಿ ಬರ್ತದೆ ಈಗ ಇದು ರೆಡಿಯಾಗಿದೆ ಹೂರ್ಣ ರೆಡಿಯಾಗಿದೆ ನೆಕ್ಸ್ಟ್ ಇಲ್ಲಿ ನಾನು ಒಂದು ಬೌಲಲ್ಲಿ ಒಂದು ಕಪ್ ಮೈದಾ ಹಿಟ್ಟು ಹಾಗೆ ಒಂದು ಚಿಟಕಿ ಉಪ್ಪು ಹಾಕ್ಕೊಳ್ತೇನೆ ನೋಡಿ ಹಾಗೆ ಒಂದು ಸ್ವಲ್ಪ ಕಲರ್ಫುಲ್ಲಾಗಿ ಬರಲಿ ಹೇಳಿ ಒಂದು ಅರ್ಧ ಸ್ಪೂನಷ್ಟು ಹರಿಸಿನ ಹುಡಿ ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ಪೇಸ್ಟ್ ರೆಡಿ ಮಾಡ್ಕೊಳ್ತಾ ಇದ್ದೇನೆ ನೋಡಿ ನೀವು ನೀರು ಹಾಕೋಬೇಕಾದ್ರೆ ಒಂದು ಸ್ವಲ್ಪ ಸ್ವಲ್ಪನೇ ಹಾಕ್ತಾ ಹಾಕ್ತಾ ಹೋಗಿ ಒಮ್ಮೆಲೆ ಹಾಕಿ ತೆಳ್ಳಗೆ ಮಾಡ್ಕೋಬೇಡಿ ಇದು ಬ್ಯಾಟರ್ ಏನಿದೆ ನೋಡಿ ಅದು ತುಂಬ ತೆಳ್ಳಗಾಗಬಾರ್ದು ಈ ಥರ ಕಲಿಸಿಕೊಂಡು ನೋಡಿ ನಾನು ಈ ಹದಕ್ಕೆ ಕಲಿಸಿಕೊಳ್ತೇನೆ ನೋಡಿ ಅದೇ ಹದಕ್ಕೆ ಕಲಿಸಿಕೊಳ್ಳಿ ಒಂದು ವೇಳೆ ನಿಮ್ಮ ಹತ್ರ ಮೈದಾ ಹಿಟ್ಟು ಇಲ್ಲ ಅಂದರೆ ಅಕ್ಕಿ ಹಟ್ಟಿ ಸಾರಿ ಅಕ್ಕಿ ಹಿಟ್ಟು ಇದ್ರೆ ಅಕ್ಕಿ ಹಿಟ್ಟಲ್ಲಿ ಕೂಡ ಇದನ್ನು ಉಂಡೆಯನ್ನು ಡಿಪ್ ಮಾಡಿ ಫ್ರೈ ಮಾಡ್ಕೋಬೋದು ಅಕ್ಕಿ ಹಿಟ್ಟು ಆಗ್ತದೆ ಇಲ್ಲಾಂದರೆ ಅಕ್ಕಿಯನ್ನು ನೀವು ನೆನೆಸಿಟ್ಟು ನಾವು ನೀರು ದೋಸೆಗೆಲ್ಲ ಕಡಿತೇವಲ್ಲ ಅದೇ ಥರ ಕಡ್ದಿಟ್ಕೊಂಡು ತುಂಬ ತೆಳ್ಳಗೆ ಮಾಡಬಾರ್ದು ಇದೇ ಹದಕ್ಕೆ ಮಾಡಿ ಇದನ್ನು ಡಿಪ್ ಮಾಡಿ ಫ್ರೈ ಮಾಡ್ಕೋಬೋದು ಈಗ ಒಂದು ಕಡೆ ಆಯಿಲ್ ಬಿಸಿ ಆಗಿದೆ ಒಂದು ಕಡೆ ಬ್ಯಾಟ್ರು ಕೂಡ ರೆಡಿಯಾಗಿದೆ ನೆಕ್ಸ್ಟ್ ಇಲ್ಲಿ ಉಂಡೆ ಮಾಡ್ಕೊಳ್ಳುವ ನೋಡಿ ನಾನು ಆಗ ಹೇಳಿದಾಗ ಇದು ತಣ್ಣಗಾದ ಮೇಲೆ ಉಂಡೆ ಮಾಡಲಿಕ್ಕೆ ಕರೆಕ್ಟಾಗಿ ಬರ್ತದೆ ಅಂತ ಹೇಳಿ ನೋಡಿದ್ರಲ್ಲ ನನ್ನ ಉಂಡೆ ಕರೆಕ್ಟಾಗಿ ಬಂದಿದೆ ಏನೂ ಹೆಚ್ಚು ಕಮ್ಮಿ ಆಗಲಿಲ್ಲ ಒಂದು ಸ್ವಲ್ಪ ನಿಮಗೆ ಉಂಡೆ ತೊಳ್ಕೊಳ್ಲಿಕ್ಕೆ ಆಗಲಿಲ್ಲ ಅಂದರೆ ಬೇಕಂದರೆ ಒಂದು ಸ್ವಲ್ಪ ಅವಲಕ್ಕಿ ಹಾಕೊಂಡು ಸಹ ಈ ಥರ ಮಾಡ್ಕೋಬೋದು ಮತ್ತೊಂದು ಏನಂದರೆ ನಾನು ಹೇಳಿದಾಗ ಇದನ್ನು ಡೈರೆಕ್ಟ್ ಈ ಥರ ಬೇಕಾದರೂ ತಿನ್ಬೋದು ಇದು ಕೂಡ ಒಳ್ಳೆ ಟೇಸ್ಟಿಯಾಗಿಯೇ ಬರ್ತದೆ ನೋಡಿದ್ರಲ್ಲ ನಾನು ಎಲ್ಲ ಉಂಡೆನೂ ಈ ಥರ ರೆಡಿ ಮಾಡಿಕೊಂಡೆ ಇದು ಹೀಗೆ ಡೈರೆಕ್ಟ್ ತಿನ್ನಲಿಕ್ಕೂ ತುಂಬ ಟೇಸ್ಟಿಯಾಗಿ ಬರ್ತದೆ ನೆಕ್ಸ್ಟ್ ನಾವು ಇಲ್ಲಿ ಮಾಡಿಕೊಂಡಂಥ ಬ್ಯಾಟರ್ ಇದೆ ಅಲ್ಲ ಅದರಲ್ಲಿ ಅದರಲ್ಲಿ ಈ ಉಂಡೆಯನ್ನು ಡಿಪ್ ಮಾಡಿ ಫ್ರೈ ಮಾಡಿಕೊಳ್ಳುವ ಇನ್ನು ಒಂದೊಂದನ್ನೇ ನಾನು ಈ ಥರ ಹಿಟ್ಟಲ್ಲಿ ಡಿಪ್ ಮಾಡಿ ಫ್ರೈ ಮಾಡಿಕೊಳ್ತೇನೆ ನೋಡಿ ನಾವು ಮಾಡಿದಂಥ ಉಂಡೆ ಇದೆ ನೋಡಿ ಬ್ಯಾಟರ್ ತುಂಬ ತೆಳ್ಳಗೆ ಮಾಡಬೇಡಿ ಅಂತ ಹೇಳಿದೆ ಇದಕ್ಕೆ ನಾವು ಡಿಪ್ ಮಾಡುವಾಗ ಅದು ಇಳಿದು ಹೋಗಬಾರ್ದು ಅದರ ಹಿಟ್ಟು ಏನಿದೆ ನೋಡಿ ಅದು ಇಳಿದು ಹೋಗಬಾರ್ದು ಈ ಥರ ಫುಲ್ ಕವರಾಗಿ ಅದರಲ್ಲೇ ಹಿಡ್ಕೋಬೇಕು ನೋಡಿದ್ರಲ್ಲ ನಂದು ಸರಿಯಾಗಿ ಬಂದಿದೆ ಇದೇ ಅಳತೆಗೆ ನೀವು ಹಿಟ್ಟನ್ನು ಕೂಡ ಕಲಿಸಿಕೊಳ್ಳಿ ಜಾಸ್ತಿ ತೆಳ್ಳಗೆ ಮಾಡ್ಕೋ ಮಾಡಲಿಕ್ಕೆ ಹೋಗಬೇಡಿ ಇನ್ನು ಇದೇ ಥರ ಎಲ್ಲವನ್ನು ಒಂದೊಂದನ್ನೇ ನಾನು ಫ್ರೈ ಮಾಡಿಕೊಳ್ತೇನೆ ತುಂಬ ಈಸಿಯಾಗಿದೆ ಮಾಡಲಿಕ್ಕೆ ಎನಿ ಟೈಮ್ ನೀವು ಹಲಸಿನ ಹಣ್ಣಿನಿಂದ ಒಂದೇ ಥರದ ದೋಸೆ ಇಡ್ಲಿ ಗಟ್ಟಿ ಅಂದರೆ ಮತ್ತು ಮುಳ್ಕ ಅದದ್ದೆಲ್ಲ ತಿಂದು ಒಂಥರ ಬೇಸತ್ತು ಹೋಗಿದರೆ ನೀವು ಈ ರೆಸಿಪಿ ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ ಒಂಥರ ಡಿಫ್ರೆಂಟ್ ಆಗಿದೆ ಈ ರೆಸಿಪಿ ಹಾಗೆ ಟೇಸ್ಟ್ ಕೂಡ ತುಂಬ ಒಳ್ಳೆ ಬಂದಿದೆ ಮನೆ ಎಲ್ಲರೂ ಇಷ್ಟಪಟ್ಟು ತಿನ್ನುವಂತಹ ರೆಸಿಪಿ ಅಂತಲೇ ಹೇಳ್ಬೋದು ಅವ್ರಿಗೆ ಇಷ್ಟ ಆಗೋದಿಲ್ಲ ಇವರಿಗೆ ಇಷ್ಟ ಆಗೋದಿಲ್ಲ ಆಗೋದಿಲ್ಲ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಅಷ್ಟು ಒಳ್ಳೆ ಟೇಸ್ಟಿಯಾಗಿ ಬರ್ತದೆ ಆ ಫ್ಲೇವರ್ ಅಂತೂ ಹೇಳೋದೇ ಬೇಡ ಅಷ್ಟು ಒಳ್ಳೆ ಫ್ಲೇವರ್ ಅದರದ್ದು ಬರ್ತದೆ ಮತ್ತು ನೀವು ಇದನ್ನು ಹೀಗೆ ಫ್ರೈ ಮಾಡಿ ತಿನ್ನುವಾಗ ಆದಷ್ಟು ಬಿಸಿ ಬಿಸಿಯಾಗೇ ತಿಂದರೆ ಒಂದು ಸ್ವಲ್ಪ ಒಳ್ಳೆ ಒಳ್ಳೆ ರುಚಿ ಕೊಡ್ತದೆ ತಣ್ಣಗಾದಮೇಲೆ ತಿನ್ನಲಿಕ್ಕೆ ಆಗೋದಿಲ್ಲ ಹೇಳಿಲ್ಲ ತಣ್ಣಗಾದ ಮೇಲೆ ತಿನ್ಕೋ ತಿನ್ನಲಿಕ್ಕೆ ಆಗ್ತದೆ ಆದರೆ ಒಂದು ಸ್ವಲ್ಪ ಲಬ್ಬರ್ ಟೈಪ್ ಥರ ಆಗ್ತದೆ ಅದರ ಹೊರಗಡೆ ಮೈದಾ ಹಿಟ್ಟಿನದು ನಮ್ಮ ಕೋಟಿಂಗ್ ಎಲ್ಲ ಏನಿತ್ತು ನೋಡಿ ಅದು ನೋಡಿದ್ರಲ್ಲ ಫ್ರೆಂಡ್ಸ್ ತುಂಬ ಈಸಿಯಾಗಿದೆ ಇದಕ್ಕೆ ಎಂಥ ಹೆಸರು ಹೇಳಿ ಗೊತ್ತಾಗಲಿಲ್ಲ ನಾನು ಅದಕ್ಕೆ ಒಟ್ಟಿಗೂ ಸುಖರುಂಡೆ ಅಂತ ಒಂದು ಹೆಸರಿಟ್ಟು ಬಿಟ್ಟೆ ಸೊ ನೀವು ಕೂಡ ಈ ರೆಸಿಪಿಯನ್ನು ಈ ರೆಸಿಪಿ ಟ್ರೈ ಮಾಡಿ ನೋಡಿ ನನಗೆ ಇದಕ್ಕೆ ಪರ್ಫೆಕ್ಟ್ ಆಗಿ ಯಾವ ಹೆಸರು ಸೂಟ್ ಆಗ್ತದೆ ಅಂತ ಹೇಳಿ ಕಮೆಂಟ್ಸ್ ಮಾಡಿ ಹೇಳಿ ತಿಳಿಸಿ